ಹಿಂದೇನು ಕೂಡ ಹೇಳಿದ್ರೆ ಅಂದ್ರೆ ಓಟ್ ಆಗ್ತಂಥ ಕಾನ್ಸ್ಟಿಟ್ಯುನ್ಸಿಗಳಂದ್ರೆ ಬೂತ್ಗಳಲ್ಲಿ ಜಾಸ್ತಿ ಅಭಿವೃದ್ಧಿನ ಮಾಡ್ತೀನಿ ಅಂತ ಮತ್ತೆ ಇದೀಗ ಮತ್ತೆ ಡಿ ಕೆ ಸುರೇಶ್ ಅವ್ರಿಗೆ ಅಂದ್ರೆ ಮಾಗಡಿಲಿ ಏನಾದರೂ ಹಿನ್ನಡೆ ಆಗುತ್ತಾ ಅನ್ನೋ ಒಂದು ಆತಂಕನ ಯಾಕೆಂದ್ರೆ ಬಿ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಆಗಿದೆ ಈ ನಿಟ್ಟಿನಲ್ಲಿ ಓದುತ್ತಾವೆಲ್ಲ ನೀವು ಆ ರೀತಿ ಒಂದು ಸ್ಟೇಟ್ಮೆಂಟ್ ಕೊಡುವಂಥದ್ದು ಸರ್ ನಾನು ಬರೀ ಇದನ್ನು ನಮ್ಮ ಕ್ಷೇತ್ರಕ್ಕೆ ಸ್ಥಿಮಿತವಾಗಿ ಹೇಳ್ತಾ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಬಹಳ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿದ್ದಾರೆ ಮುಂದೇನು ಕೂಡ ಕೆಲಸ ಮಾಡ್ತಾರೆ ಸಾರ್ವಜನಿಕರಲ್ಲಿ ಅವ್ರ ಮೇಲೆ ಆತ್ಮವಿಶ್ವಾಸ ಐತೆ ಇಂಥ ಎಂ ಪಿ ನಾವು ನೋಡಿರಲಿಲ್ಲ ಅನೇಕ ಜನಗಳ ಎಂ ಪಿಗಳನ್ನ ನೋಡಿದ್ದೋ ಯಾರೂ ಕೂಡ ಪಂಚಾಯಿತಿ ಮಟ್ಟಕ್ಕೆ ಬಂದು ಸಾರ್ವಜನಿಕರ ಸಮಸ್ಯೆಯನ್ನು ಆಲಿಸ್ತಿಲ್ಲ ಅಂತಕ್ಕಂಥ ವಿಚಾರ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ ಅದಕ್ಕೆ ಬರೀ ನಮ್ಮ ಕ್ಷೇತ್ರಕ್ಕೆ ಸ್ಥಿಮಿತವಾಗಿ ನಾನು ಹೇಳ್ತಲ್ಲ ಇಡೀ ರಾಜ್ಯದ ವಿಚಾರವಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಾವು ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದೇ ನಮ್ಮ ಪಕ್ಷವನ್ನು ಬಲವರ್ಧನೆ ಮಾಡಲಿಕ್ಕೆ ನಮ್ಮ ಪಕ್ಷಕ್ಕೆ ಮತ ಹೆಚ್ಚಿಗೆ ಮಾಡಿಕೊಳ್ಳಲಿಕ್ಕೆ ಅದಕ್ಕೆ ಅವರು ಬರೀ ನಾವು ಇಷ್ಟು ಗ್ಯಾರಂಟಿ ಕೊಟ್ಟಿದ್ದೀವಿ ಅವ್ರು ಬರೀ ಬಂದು ಅಕ್ಷತೆ ಕಾಳು ಕೊಟ್ಬಿಟ್ಟು ನಮ್ಮ ಕೈಗೆ ನೀವು ಓಟ್ ಹಾಕಿ ಅಂದರೆ ನಾನು ಹೇಳೋದು ದೇವಸ್ಥಾನ ಓಪನ್ ಮಾಡ್ಕೊಳ್ಳಿ ಉದ್ಘಾಟನೆ ಮಾಡಲಿ ನಾನು ಅದ್ರ ಬಗ್ಗೆ ನಮ್ಮ ತಕರಾರಿಲ್ಲ ಆದರೆ ಮನ್ಮನೆಗೆ ಹೋಗಿ ಅಕ್ಷತೆ ಏನಿತ್ತು ಅಕ್ಷತೆ ಎಲ್ಗಾಕ ನಾವು ಇಲ್ಲಿಂದ ನಾವು ರಾಮೋಂದ್ರಕ್ಕೆ ಎಸಕ್ ಆಗ್ತದ ಅಕ್ಷತೆಯಾ ಆಗಕಾಯ್ತಿದ್ದೇನೆ ಇಲ್ಲಿಂದ ರಾಮಂದ್ರಕ್ಕೆ ಬಂದು ಅಕ್ಷತೆ ಎಲ್ಲರೂ ಮನ್ಮನೆಗೆ ಹೋಗಿ ನಾವು ಬಿ ಜೆ ಪಿ ಅವ್ರು ಮಾಡ್ತಾ ಇದ್ದೀವಿ ತಗೊಳ್ಳಿ ಬಿ ಜೆ ಪಿ ಅವ್ರು ಮಾಡ್ತಾ ಇದ್ದೀವಿ ತಗೊಳ್ಳಿ ಅಂತ ಯಾಕೆ ಕೊಟ್ಟರು ಅವರು ನಮ್ದು ಚರ್ಚೆ ಆಗ್ಬೇಕು ಅವ್ರದ್ದು ಚರ್ಚೆ ಆಗಬೇಕಲ್ಲ ಜನ ಅಕ್ಷತೆ ಕೊಟ್ಟಾಗ್ತಾರೋ ಗ್ಯಾರಂಟಿ ಕೊಟ್ಟಾಗ್ತಾರ ಅಂತಕ್ಕಂಥ ತೀರ್ಮಾನ ಜನ ಮಾಡಲಿ ಬಿಡಿ ನಾವು ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ನಾವು ಇದನ್ನು ನಿಲ್ಲಿಸ್ತೀವಿ ಅಂತಕ್ಕಂಥ ಮಾತನ್ನು ಎಲ್ಲೂ ಹೇಳಿಲ್ಲ ನನ್ನ ಅಭಿಪ್ರಾಯ ಇದು ಒಬ್ಬ ಶಾಸಕನಾಗಿ ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಿ ಮುಂದೆ ನಾವು ಏನು ಮಾಡಬೇಕು ಈಗ ನಮಗೂ ಒಂದು ಈಗ ಜನ ನಮ್ಗೆ ಲೋಕ ಈಗ ಎಮ್ ಎಮ್ ಎಲ್ ಭಾಳ ಉತ್ಸವದಿಂದ ಕೆಲಸ ಮಾಡ್ತಾಯಿದ್ದೀವಿ ಲೋಕಸಭೆಯಲ್ಲಿ ಗೆಲ್ಲಿಸಲಿ ಇನ್ನೂ ಹೆಚ್ಚು ಕೆಲಸ ಮಾಡ್ತೀವಿ ನಾನು ಏನು ಹೇಳಿದ್ದೀನಿ ನಾವು ಹೇಳಿರ್ತಕ್ಕಂಥ ಕೆಲಸ ಮಾಡಿದೆವರೇ ಮುಂದಿನ ಎಮ್ ಎಲ್ ಎ ಚುನಾವಣೆಗೆ ನನಗೆ ಓಟ್ ಹಾಕಬೇಡಿ ಗೆ ಎ ಎತ್ಗಳು ಹುಲ್ಲಾಕ್ಬೇಕಲ್ವಾ ಕಳ್ಳೆತ್ಗಳಿಗೆ ದೇವ್ರ ಹೆಸರಲ್ಲಿ ನಾಮದ ಹೆಸರಲ್ಲಿ ಓಟ ಕೇಳ್ತಕ್ಕಂಥವ್ರು ಓಟ್ ಹಾಕೋದು ಸೂಕ್ತಾನ ನಾವು ಎಯ್ತೀವಿ ಇಪ್ಪತ್ನಾಲ್ಕು ಗಂಟೆ ಸರ್ವಿಸ್ ಮಾಡ್ತಾ ಇದ್ದೀವಿ ನಮ್ಮ ಕಾರ್ಯವೈಖರಿನ ನೀವು ನೋಡ್ತಾ ಇದ್ದೀರಾ ಜನ ಎಲ್ಲಿ ಕರೆದ್ರಲ್ಲಿ ಹೋಯ್ತೀವಿ ಯಾವ ಸಮಸ್ಯೆ ಹೇಳಿದ್ರೆ ಅಟೆಂಡ್ ಮಾಡ್ತೀವಿ